ಅವನೊಳಗ ಹೋಗ್ಬಿಡ್ಬಿಡಿ, ಅವನು ಮುಗ್ಸಾಕನ ಇವತ್ತ ಇಲ್ಲೇ ಸಾಯಿಸಿ ಇಲ್ಲ ಇವತ್ತು. ಯಾರು ಅವನು? ರಾಜೇಂದ್ರ ನಾನು ಗಾಡಿ ಆ ಕಡೆ ಬರ್ತದೆ ನೋಡು. ಸಿಟಿಯಿಂದ ತುಂಬಾ ದೂರ ಬಂದಿದ್ದೀವಿ. ಈಗ 10,000 ಕೋಟಿ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಸರ್? ನಿಮ್ಮ ಆಸ್ತಿ ಹೊರಟೋಗುತ್ತಾ, ನಿಮ್ ಬಂಗ್ಲೆ ಹೊರಟೋಗುತ್ತಾ, ನಿಮ್ ಕಾರ್ಗಳು ಹೊರಟೋಗುತ್ತಾ? ಸರ್, ಒಬ್ಬ ಮೀನುಗಾರ ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ತಿಂಗಳಾನ್ಗಟ್ಲೆ ಹೋಗ್ತಾನೆ. ಅವನ್ ಬರ್ತಾನೋ ಇಲ್ವೋ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಬರ್ತಾ 30,000-40,000 ಬೆಲೆ ಬಾಳೋ ಮೀನ್ ತಂದ್ರೆ ಅವನ ಅದರಲ್ಲೂ 5,000 EMI ಕಟ್ಟಿದ್ರೆ ನೀವ್ ಯಮರಿಸಿರೋ ದುಡ್ಡು ಸ್ವಲ್ಪ ಇರುತ್ತೆ. ಸ್ಕೂಲ್ ಟೀಚರು, ಬಸ್ ಕಂಡಕ್ಟರು, ವ್ಯಾಪಾರಸ್ಥರು, ಉದ್ಯೋಗ ಮಾಡೋರು, ರೈತರು, ಹೀಗೆ ಪ್ರತಿಯೊಬ್ಬ ಮಧ್ಯವರ್ತಿ ವ್ಯಕ್ತಿನೂ 1 ರೂಪಾಯಿ ಕೂಡ ಹಾಕಿ ಲೋನ್ ಕಟ್ಟಿದ್ರೆ ಅದ್ರಲ್ಲಿ ನೀವ್ ಯಮರಿಸಿರೋ ದುಡ್ಡು ಇರುತ್ತೆ ಸರ್. ಸರ್, ಈ ಸರ್ಕಾರ, ಕೋರ್ಟು, ಈ ಪ್ರಭುತ್ವ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಯಾಕೆಂದ್ರೆ ನಿಮ್ಮಂತ ಬಿಸ್ನೆಸ್ ಮನ್ಗಳು ಸೇರ್ಕೊಂಡು ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗ್ಬೇಕು, ಯಾವ ರಾಷ್ಟ್ರಕ್ಕೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಸರ್ಕಾರನೇ ಅಡ್ಡ ಇಟ್ಕೊಂಡು ಬೆಳೆಯುವ ಮಟ್ಟದಿಂದ ಸರ್ಕಾರನೇ ಪಾಲಿಸೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದೀರಾ ಸರ್ ನೀವು? ನಿಮ್ಮನ್ನು ಯಾರೇನು ಮಾಡೋಕ್ಕಾಗತ್ತೆ ಸರ್? ನಿಮ್ಮನ್ನು ಹೊಡೆಯೋದೋ, ಬಡಿಯೋದೋ, ಸಾಯಿಸೋದೋ ನನ್ನ ಉದ್ದೇಶ ಅಲ್ಲ ಸರ್. ಅದಾಗಲೇಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಬ್ಯಾಂಕ್ ಹತ್ರನೇ ಬಿಟ್ಟು ಬಂದ್ಬಿಡ್ತಿದ್ದೆ. ನೀವು ಬದಲಾಗಬೇಕು, ಬದಲಾಗಿ ಲೋನ್ ಕಟ್ಟಬೇಕು. ಆಗ ನಿಮ್ಮನ್ನು ನೋಡಿ 6 ತಿಂಗಳಿಗೂ 1 ವರ್ಷಕ್ಕೂ ಒಬ್ಬ, ಅವನ್ನ ನೋಡಿ ಇನ್ನೊಬ್ಬ. ಇಷ್ಟು ದಿವಸ ದೇಶದ ದುಡ್ಡೆ ತಿಂದು ಬದುಕಿದ್ರಿ, ಈಗ್ಲಾದರೂ ದೇಶಕ್ಕೋಸ್ಕರ ಏನಾದರೂ ಮಾಡಿ ಸರ್. ಇಷ್ಟೆಲ್ಲ ಆದ್ಮೇಲೂ ನೀವು ತಪ್ಪಿಸ್ಕೋಬಹುದು ಅಂತ ನನಗೆ ಗೊತ್ತು. ಆದರೆ ಒಂದು ಹೇಳ್ತೀನಿ, ಕೇಳಿಸ್ಕೊಡಿ. ಈ ಲೋನ್ ಕಟ್ಟಿ ನೀವು ಮಂಗಳೂರಿಗೆ ಬಂದರೆ ಮಂಗಳೂರು ನಿಮ್ಮನ್ನು ಚೆನ್ನಾಗಿ ವೆಲ್ಕಮ್ ಮಾಡುತ್ತೆ, ಕಟ್ಟದೆ ಹೋದರೆ ಬೇರೆ ಥರನೇ ವೆಲ್ಕಮ್ ಮಾಡುತ್ತೆ. ನಿಮ್ಮಿಷ್ಟ. ಸರ್, ಸಾಲ ಮಾಡೋಕ್ ಮುಂಚೆ ಭಯ ಇರಬೇಕು, ಅದನ್ನು ತೀರಿಸೋವಾಗ ಹೆಮ್ಮೆ ಆಗಬೇಕು. ನಿಮ್ಮ ಜೀವನ ಪೂರ್ತಿ ನೀವು ಭಯದ ಹತ್ರನೇ ನಿಲ್ಲಿಸ್ಬಿಟ್ರಿ, ಒಂದು ಸಲ ಹೆಮ್ಮೆ ಪಟ್ಟು ನೋಡಿ ಸರ್, ತುಂಬ ಚೆನ್ನಾಗಿರುತ್ತೆ. ಪ್ರಜೆಗಳಿಗೆ ಸಂದ ಜಯವಾಗಿದೆ. ಬ್ಯಾಂಕ್ ಬಾಯ್ಕಾಟ್ ಬಗ್ಗೆ ಮಾತಾಡಕ್ಕೆ ಸ್ವತಃ ರಾಜೇಂದ್ರನಾಥ್ ಅವರೇ ಇವಾಗ ನಮ್ಮ ಮುಂದೆ ಇದ್ದಾರೆ. ಪ್ರಜೆಗಳು, ಮೀಡಿಯಾದವರು, ನನ್ನ ಕ್ಷಮಿಸಿ, ನಡೆದಿದ್ರಲ್ಲಿ ಬ್ಯಾಂಕ್ ಮ್ಯಾನೇಜರ್ ರಚನಾ ಅವ್ರದ್ದು ಯಾವುದೇ ತಪ್ಪಿಲ್ಲ. ಹಾಯ್ ಮೇಡಮ್. ಎಲ್ಲೋ ಏರ್ಪೋರ್ಟ್ ಅಲ್ಲಿ ಸ್ಟ್ರೇಂಜರ್ ತರ ಮೀಟ್ ಮಾಡ್ದೆ, ಇಷ್ಟು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದೆ.
ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಯಾರ್ ನೀನು? ನೀವು ಸಾಯಿಸಿದ 60-70 ಜನರಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಇದ್ದಾರೆ ಮೇಡಮ್. ಮೇಡಮ್, ನಿಮಗೆ ಗೊತ್ತಲ್ಲ ಈ ವರ್ಷ ಬೆಳೆದ ಬೆಳೆ ಎಲ್ಲ. ಸಾಕ್ ನಿಲ್ಸಪ್ಪ, ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಹೊಟ್ಟೆಗೂ ಗೊತ್ತಲ್ಲ, ತಿನ್ನೋದು ನಿಲ್ಸಿದಿರಾ? ನಿಮ್ಗೆ 4 ದಿನ ಟೈಮ್ ಕೊಡ್ತಾ ಇದ್ದೀನಿ, ಕಟ್ತಿರೋ ಇಲ್ಲ ಸಾಯ್ತಿರೋ ಯೋಚನೆ ಮಾಡಿ. ಇದರಲ್ಲಿ ನಿಮ್ ತಪ್ಪೇನಿದೆ ಮೇಡಮ್, ನಿಮ್ ಡ್ಯೂಟಿ ನೀವು ಮಾಡಿದಿರಾ ಅಷ್ಟೆ. ತಂದೆ ತಾಯಿ ಕಷ್ಟದಲ್ಲಿದ್ದರೆ ಮಕ್ಕಳ ಮನಸ್ಸು ತುಂಬ ಒದ್ದಾಡುತ್ತೆ ಮೇಡಮ್. ಮೊನ್ನೆ ಏರ್ಪೋರ್ಟಲ್ಲಿ ನೀವು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ನೋಡಿದೆ, ನನಗೆ ನಾನೇ ನೆನಪಾದೆ, ನನ್ನ ಕಷ್ಟ ಇನ್ಯಾರಿಗೂ ಬರಬಾರ್ದು ಮೇಡಮ್, ಅದಕ್ಕೆ ಇದೆಲ್ಲ. ಇನ್ ಮುಂದೆ ನೋಡಿ ಮೇಡಮ್, ಇಂಥವ್ರು ಲೋನ್ ಕಟ್ಟೋದನ್ನ ಏಮಾರಿಸ್ಬೇಕು ಅಂತ ಅನ್ಕೊಂಡ್ರೆ ಇನ್ನು ನೀವು ಬ್ಯಾಂಕ್ನವರು ರಿಕವರಿ ಮಾಡಬೇಕಾಗಿಲ್ಲ, ಜನಗಳೇ ನೋಡ್ಕೋತಾರೆ. ಇನ್ ಮುಂದೆ ಸರ್ಕಾರದ ಹರಾಜು ದರ ಸಾಮಾನ್ಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ. ಟೇಕ್ ಕೇರ್ ಮೇಡಮ್. ಏನಯ್ಯ ಇದು? 15 ದಿವಸ ನಾನು ಆಫೀಸಲ್ಲಿ ಇಲ್ಲ ಅಂತ ಎಲ್ಲ ಸರ್ವನಾಶ ಮಾಡಿದ್ಯಾ? ಒಂದು ಅಕೌಂಟ್ ಇಲ್ಲ, ಒಂದು ಲೆಡ್ಜರ್ ಇಲ್ಲ, ಏನಿದು? ಸರ್, ಐ ವಾಸ್ ಜಸ್ಟ್ ಅಪ್ಡೇಟಿಂಗ್ ದ ಸಾಫ್ಟ್. ನೀನು ತಲೆ ಮಾಡಿದ್ಯಾ? ಏನು ಕಾಣಿಸ್ತಿಲ್ವಲ್ಲ ಇಲ್ಲಿ. ನೀನೇನು ಮತ್ತೆ ವಾಪಸ್ ಬಂದೆ? ಎಲ್ಲಾನು ಸರ್ವನಾಶ ಮಾಡಿದೆ. ನಾವೀಗ ಸಾಲ ಕೊಡಲ್ಲ ಯಾರಿಗೂ, ಕನ್ಸ್ಟ್ರಕ್ಷನ್ಸ್ಗೆ ಹೋಗಿದ್ದೀವಿ. ನಾನು ಸಾಲ ಕೇಳೋಕೆ ಬರಲಿಲ್ಲ. ಮತ್ತೇನಕ್ಕೆ ಬಂದೆ? ನನಗೆ ನಿದ್ದೆ ಬರ್ತಿದೆ. ಅದಕ್ಕೆ ಹೋಗಿ ರೂಮಲ್ಲಿ ಮಲ್ಕೋ, ಇಲ್ಲ ರೂಮ್ ತಗೊಂಡು ಮಲ್ಕೋ. ಏನು ಆಫೀಸಿಗೆ ಬಂದು ಮಲ್ಕೋ? ಕಿಶೋರ್, ನಿನಗೆ ಅರ್ಥ ಆಗ್ತಿಲ್ಲ ಕಿಶೋರ್, ಸತ್ತು ಹೋಗ್ತೀನಿ ನಾನು. ನಾನು ನಿದ್ದೆ ಮಾಡಿ 15 ದಿನ ಆಯಿತು, ನನ್ನ ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ, ನಾನು ಸತ್ತು ಹೋಗ್ತೀನಿ. ಹುಚ್ಚಿಡ್ತಿದೆ ನನಗೆ. ಹುಚ್ಚ ಸರ್, ಐ ಆಮ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಏ ಕಿಶೋರ್ ಸರ್, ಒಂದು 1/2 ಗಂಟೆ ಎಲ್ಲ ಕೆಲಸ ನಿಲ್ಸು, ನಿನಗೆ ಹೇಳ್ತೀನಿ. ನಿದ್ರೆ ಬಂದರೆ ಮಲಗಬೇಕು, ಹೀಗೆ ನಿದ್ದೆನ ತಡೆದ್ರೆ ಹೇಗೆ?